ರಾಹುಲ್ ಗಾಂಧಿ ಅವರು ನನಗೆ ಗೊತ್ತಿದೆ ವೈಯಕ್ತಿಕವಾಗಿ, ಇದಕ್ಕೆ ಎದುರವರಲ್ಲ, ಜೈಲಿಗೆ ಎದುರವರಲ್ಲ, ಈ ವಜಕ್ಕೆ ಎದುರವರಲ್ಲ, ಪ್ರಧಾನಮಂತ್ರಿ ಸ್ಥಾನನೇ ತ್ಯಾಗ ಮಾಡಿದವರು ಅವರು. ಸ್ಪೀಕರ್ ಅವ್ರನ್ನ ಉಪಯೋಗಿಸ್ಕೊಂಡು ಬಿಜೆಪಿಯವರು ಅಧಿಕಾರ ದುರುಪಯೋಗ ಮಾಡ್ತಿದ್ದಾರೆ. ಇದನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಡೀ ವಿಶ್ವ ಇದಕ್ಕೆ ಖಂಡಿಸ್ತಾ ಇದೆ. ಪ್ರಜಾಪ್ರಭುತ್ವದ ಕೊಲೆ ಇದು. ಇದು ರಾಹುಲ್ ಗಾಂಧಿನ ಡಿಸ್ಮಿಸ್ ಮಾಡಿದ್ದಲ್ಲ, ಇದು ಇದು ಕೊಲೆ ಅಲ್ಲ ರೀ. ನಿನ್ನೆ ಆಯಿತು, ಒಬ್ಬರು ಜಡ್ಜ್ ಏನೋ ಒಂದು ಜಜ್ಮೆಂಟ್ ಕೊಟ್ಟಿದ್ದಾರೆ. ಜಜ್ಮೆಂಟ್ ಕೊಟ್ಟದ್ದನ್ನ ತಕ್ಷಣ ಅದನ್ನು ತಡೆ ಹಿಡಿದಿದ್ದಾರೆ, ಸ್ಟೇ ಮಾಡಿದ್ದಾರೆ. ಸ್ಟೇ ಮಾಡಿದ ಮೇಲೆ ಆ ಜಜ್ಮೆಂಟು ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಆಗಿದೆ 30 ಡೇಸ್ ಅಂತ ಹೇಳಿದ್ದಾರೆ. ಅಲ್ಲ, ತಡೆನೂ ಮಾಡಿದ್ದಾರೆ, ಅವರ ಜಜ್ಮೆಂಟ್ನ ಸೆಂಟೆನ್ಸ್ನ ತಡೆ ಮಾಡಿದ್ದಾರೆ. ಅದು ಆಕಿನ ಮುಂಚಿದ್ವಾಗೆ ಏನು ಇವ್ರ ಹತ್ರಕ್ಕೆ ಎತ್ಕೊಂಡೋಗಿ ಕೊಟ್ಬಿಟ್ಟಿದ್ರಾ ಜಡ್ಜು, ನಿಮಗೆ ತೊಗೊಳ್ಳಿ ಇದನ್ನು ಮಾಡಿ ಅಂತ, ವಜಾ ಮಾಡಿ ಅಂತ ಸ್ಪೀಕರ್ಗೆ. ಈ ರೀತಿ ರಾಹುಲ್ ಗಾಂಧಿಯವರ ಏನು ಒಂದು ಇಡೀ ದೇಶದಲ್ಲಿ ಅವ್ರ ಬಗ್ಗೆ ಇದ್ದಂಥ ಒಂದು ಸಿಂಪತಿ ನಾಯಕತ್ವ ಇದನ್ನು ಸಹಿಸೋಕ್ಕಾಗದೆ ಮುಂದಕ್ಕೆ ಅವರ ಅಧಿಕಾರಕ್ಕೆ ಕೂತು ಬರ್ತದೆ ಅಂಥೇಳಿ ಈ ರೀತಿ ಒಂದು ಕೊಲೆ ಮಾಡಲಿಕ್ಕೆ, ಪ್ರಜಾಪ್ರಭುತ್ವ ಕೊಲೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿರಲ್ಲ, ಇದು ಖಂಡನೀಯ. ಇಲ್ಲಿಂದ ಈಗ ನಮ್ಮದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ, ಈಗ ಹೋಗ್ತಾ ಇದ್ದೀನಿ ಝೂಮಲ್ಲಿ. ಇಷ್ಟರಲ್ಲಿ ಆಲೆ ಪ್ರಾರಂಭ ಆಗಿದೆ, ನಾವು ಏನು ತೀರ್ಮಾನ ಮಾಡಬೇಕು ಮಾಡ್ತೇವೆ. ರಾಹುಲ್ ಗಾಂಧಿ ಅವರು ನನಗೆ ಗೊತ್ತಿದೆ ವೈಯಕ್ತಿಕವಾಗಿ, ಇದಕ್ಕೆ ಎದುರವರಲ್ಲ, ಜೈಲಿಗೆ ಎದುರವರಲ್ಲ, ಈ ವಜಕ್ಕೆ ಎದುರವರಲ್ಲ, ಪ್ರಧಾನಮಂತ್ರಿ ಸ್ಥಾನನೇ ತ್ಯಾಗ ಮಾಡಿದವರು ಅವರು. ಅವರಲ್ಲಿ ಅವರೇ ಕುಟುಂಬನೂ ಈ ದೇಶಕ್ಕೆ, ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿಗೋಸ್ಕರ ರಾಜೀವ್ ಗಾಂಧಿಯವರು, ಇಂದಿರಾ ಗಾಂಧಿಯವರು ಪ್ರಾಣತ್ಯಾಗ ಮಾಡಿದ್ರು, ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಸ್ಥಾನ ತ್ಯಾಗ ಮಾಡಿ, ಇವ್ರಿಗೂ ಇತ್ತು, ಇವರು ಬೇಡ ಅಂದರು. ಅಂಥವ್ರ ಮೇಲೆ ಈ ರೀತಿ ಮಾಡ್ತಾಯಿದ್ರಲ್ಲ, ಇದು ನಿಮಗೆ, ನಿಮ್ಮ ರಾಜಕಾರಣಕ್ಕೆ, ಈ ದೇಶಕ್ಕೆ ಒಂದು ದೊಡ್ಡ ಅವಮಾನ. ಜನ ಇದಕ್ಕೆ ಉತ್ತರ ಕೊಡ್ತಾರೆ.